ಕಡಿಮೆ ಜಾಗದಲ್ಲಿ ಏನ್ ಕೃಷಿ ಮಾಡೋದು ಅಂತ ಯೋಚಿಸ್ತಿದ್ದೀರಾ? ನಿಮಗೆ ಲಕ್ಷ ಲಕ್ಷ ಆದಾಯ ಕಳಿಸೋ ಆಸೆ ಇದೆಯಾ? ಈ ಕೃಷಿ ಮಾಡಿದ್ರೆ ವರ್ಷಕ್ಕೆ 1 ಕೋಟಿ ಆದಾಯ 60 ಲಕ್ಷ ಲಾಭ ಸಾಧ್ಯ. ಎಸ್, ಅದೇ ಹಂದಿ ಸಾಕಾಣಿಕೆ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಫ್ರೀಡಂ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ಇವರು 16 ವರ್ಷಗಳ ಕಾಲ ಎಂಎನ್ಸಿ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. ಅದಾದ್ಮೇಲೆ 7-8 ವರ್ಷಗಳಿಂದ ಹಂದಿ ಸಾಕಾಣಿಕೆಯನ್ನ ಮಾಡ್ಕೊಂಡು ಬಂದು ಲಾಭದ ಹಾದಿಯಲ್ಲಿ ಸಾಕ್ತಾ ಇದ್ದಾರೆ. ಎಸ್, ಅವರೇ ಮಂಜುನಾಥ್ ಅವರು. ಸೋ ಇವತ್ತಿನ ವಿಡಿಯೋದಲ್ಲಿ ಹಂದಿ ಸಾಕಾಣಿಕೆಯನ್ನ ಯಾವ ರೀತಿಯಾಗಿ ಮಾಡಬೇಕು, ಮೇಂಟೆನೆನ್ಸ್ ಯಾವ ರೀತಿಯಾಗಿರುತ್ತೆ, ಶೆಡ್ ನಿರ್ಮಾಣ ಹೇಗೆ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ, ಯಾವ ತಳಿಯನ್ನ ಆಯ್ಕೆ ಮಾಡ್ಕೊಂಡ್ರೆ ನಮಗೆ ಲಾಭ ಹೆಚ್ಚು, ಜೊತೆಗೆ ಇವರು ಎಷ್ಟು ಆದಾಯವನ್ನ ಗಳಿಸ್ತಾ ಇದ್ದಾರೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಸೋ ವಿಡಿಯೋವನ್ನ ಕೊನೆ ತನಕ ತಪ್ಪದೇ ನೋಡಿ. ನಮ್ಮ ಫ್ರೀಡಂ ಆಪ್ನ ಕ್ರಿಯೇಟಿವ್ ಡೈರೆಕ್ಟರ್ ಆದ ಅನಿಲ್ ಸುಂದರ್ ಅವರು ಆನ್ ಫೀಲ್ಡಿಗೆ ಹೋಗಿ ಇವರ ಸಂದರ್ಶನವನ್ನ ಮಾಡ್ಕೊಂಡು ಬಂದಿದ್ದಾರೆ. ಬನ್ನಿ ನೋಡೋಣ. ಮಂಜುನಾಥ್ ಅವರೇ, ನೀವು ಎಷ್ಟು ವರ್ಷದಿಂದ ಹಂದಿ ಸಾಕಾಣಿಕೆ ಮಾಡ್ತಾ ಇದ್ದೀರಾ? ಸುಮಾರು 7-8 ವರ್ಷದಿಂದ ಹಂದಿ ಸಾಕಾಣಿಕೆ ಮಾಡ್ತಾ ಇದ್ದೀನಿ. ಯಾಕೆ ಈ ಹಂದಿ ಸಾಕಾಣಿಕೆ ಬಂದ್ರಿ ಸರ್? ಸರ್, ಒಂದು ಅನಿಮಲ್ ಅಂದ್ರೆ ಇಷ್ಟ ನನಗೆ. ಈ ಪ್ರಾಣಿಗಳು ಅಂದ್ರೆ ಸಾಕು ಪ್ರಾಣಿಗಳಲ್ಲಿ ತುಂಬಾ ಇಷ್ಟ, ಆಸಕ್ತಿ ಜಾಸ್ತಿ ಇತ್ತು. ಓಕೆ. ಅದ್ರ ಜೊತೆಗೆ ಲಾಭ ಬರೋ ಅಂತ ಅನಿಮಲ್ಸ್ ನಾನು ಸಾಕ್ಬೇಕು ಅನ್ನೋ ಉದ್ದೇಶ ಇತ್ತು. ಇಂಟ್ರೆಸ್ಟ್ ಇದ್ದಿದ್ರಿಂದ ನಾನು ಹಂದಿ ಸಾಕಾಣಿಕೆ ನಾನು ಬಂದೆ. ಓಕೆ. ಮತ್ತೆ ಜೊತೆಗೆ ಲಾಭದಾಯಕ ಕೂಡ ಅಂತ ಗೊತ್ತಿದೆ. ಓಕೆ. ಆದ್ರಿಂದ ನಾನು ಹಂದಿ ಸಾಕಾಣಿಕೆ ಮುಂದುವರಿತಿದ್ದೆ. ಓಕೆ. ಇದಕ್ಕೂ ಮೊದಲು ಏನ್ ಮಾಡ್ತಾ ಇದ್ರಿ ಸರ್ ತಾವು? ಒಂದು ಎಂಎನ್ಸಿ ಕಂಪನಿಲಿ ನಾನು ವರ್ಕ್ ಮಾಡ್ತಾ ಇದ್ದೆ. ನಾನು ಒಂದು 16 ವರ್ಷ ಕೆಲಸ ಮಾಡಿದ್ದೆ. ಓಕೆ. ಅದು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಬರಲಿಲ್ಲ. ಓಕೆ. ಆ ಉದ್ದೇಶದಿಂದ ನಾನು ಬಿಟ್ಟು ಈ ಹಂದಿ ಸಾಕಾಣಿಕೆನ ಕಂಟಿನ್ಯೂ ಮಾಡ್ತೀನಿ. ಎಸ್, ಬೇರೆ ಬೇರೆ ಹಂದಿ ಸಾಕಾಣಿಕೆ ಫಾರ್ಮಿಗೆ ವಿಸಿಟ್ ಕೊಟ್ಟು ಅಲ್ಲಿ ಅವರು ಯಾವ ಸಿಸ್ಟಮ್ ಅನ್ನ ಫಾಲೋ ಮಾಡ್ತಾ ಇದ್ದಾರೆ, ಏನೆಲ್ಲ ಟೆಕ್ನಾಲಜೀಸ್ ಅನ್ನ ಬಳಸ್ಕೊಳ್ತಿದ್ದಾರೆ, ಏನೆಲ್ಲ ಪ್ರಿಪರೇಷನ್ ಇತ್ತು ಅನ್ನೋದನ್ನ ತಿಳ್ಕೊಂಡು ಬಂದು ಇವರು ಹಂದಿ ಸಾಕಾಣಿಕೆಯನ್ನ ಸ್ಟಾರ್ಟ್ ಮಾಡ್ತಾರೆ. ಹಾಗಾದ್ರೆ ಇವರ ಪ್ರಿಪರೇಷನ್ ಯಾವ ರೀತಿಯಾಗಿತ್ತು, ಎಷ್ಟು ಜಾಗ ಬೇಕಾಗುತ್ತೆ, ಫ್ಯಾಟ್ನಿಂಗ್ ಬೆಸ್ಟಾ, ಬ್ರೀಡಿಂಗ್ ಬೆಸ್ಟಾ, ಈಗ ಸದ್ಯಕ್ಕೆ ಇವರು ಎಷ್ಟು ಆದಾಯವನ್ನ ಗಳಿಸ್ತಾ ಇದ್ದಾರೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಸೊ ಈಗ ಹಂದಿ ಸಾಕಾಣಿಕೆ ಸ್ಟಾರ್ಟ್ ಮಾಡಬೇಕಾದ್ರೆ ಸೊ ನೀವು ಯಾವ ರೀತಿ ಸ್ಟಾರ್ಟ್ ಮಾಡಿದ್ರಿ, ಯಾವ ರೀತಿ ಒಂದು ಪ್ರಿಪ್ರೇಷನ್ ಇತ್ತು ನಿಮ್ದು? ಸೊ ಸುಮಾರು ಫಾರ್ಮ್ಸ್ನ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೆ, ಜೊತೆಗೆ ಪ್ಯಾರಲಲ್ಲಿ ಏನಾದರೂ ಮಾಡಬೇಕಂತ ಅನಿಸ್ತಾಗ ಸುಮಾರು ಫಾರ್ಮರ್ಸ್ನ ಮತ್ತೆ ಫಾರ್ಮ್ಗಳನ್ನ ಭೇಟಿ ಕೊಟ್ಟು ಓಕೆ ಇವತ್ತಿನ ಕಂಡೀಷನ್ ಹೇಗಿದೆ, ಯಾವ ಥರ ಸಾಕ್ತಾ ಇದ್ದಾರೆ, ಇದ್ದದ ಬೆಟರ್ ಪೊಸಿಷನ್ ನಾನೇನು ಮಾಡ್ಬೋದು, ಶೆಡ್ಡಲ್ಲಿ ಯಾವ ಥರ ಬದಲಾವಣೆಗಳು ಮಾಡ್ಬೋದು, ಈ ಥರ ಎಲ್ಲ ತಿಳ್ಕೊಂಡು ಅಗೇನ್ ಸ್ವಲ್ಪ ಅಡ್ವಾನ್ಸ್ ಆಗಿ ನಾನು ಅವಾಗ ಮಾಡಿದ್ದು. ಬಟ್ ಇವತ್ತು ಇನ್ನೊಂದು ಶೆಡ್ ಮಾಡಿದ್ರೆ ಇದು ಇನ್ನೂ ಅಡ್ವಾನ್ಸ್ ಆಗಿ ಇವತ್ತಿನ ಟೆಕ್ನಾಲಜೀಸ್ನೆಲ್ಲ ಅಳವಡಿಸಿ ಅದನ್ನು ಕೂಡ ಅಗೇನ್ ಮಾಡ್ತಾ ಇದ್ದೀನಿ. ಈಗ ನೀವು ಹಂದಿ ಸಾಕಾಣಿಕೆ ಮಾಡಬೇಕಾದ್ರೆ ಈಗ ನಿಮ್ಮ ಒಂದು ಈಗ ಏರಿಯಾ ಅಂತ ಹೇಳಿದ್ರೆ ಎಷ್ಟಿದೆ ಅಂತ ಹೇಳ್ಬೋದು, ಈ ಫಾರ್ಮ್ ಎಷ್ಟು ಏರಿಯಾದಲ್ಲಿದೆ, ಎಷ್ಟು ಮಿನಿಮಮ್ ಏರಿಯಾ ಬೇಕಾಗ್ಬೋದು ಯಾರಾದ್ರೂ ಮಾಡಬೇಕು ಅಂತ? ಸರ್, ಮಿನಿಮಮ್ 1/2 ಎಕರೆ ಇದ್ರು ಕೂಡ ಆರಾಮ್ಸೆ ನೀವು 1,000 ಹಂದಿ ಸಾಕ್ಬೋದು. ಓಕೆ. ತುಂಬಾ ಏನ್ ನಿಮ್ಗೆ ಅಷ್ಟೊಂದು ಜಾಗ ಏನ್ ಬೇಕಾಗಿಲ್ಲ, ಇದನ್ನು ಹೊರಗಡೆ ಬಿಟ್ಟು ಸಾಕುವಂತ ಪ್ರಾಣಿಯನ್ನು ಕೂಡು ಕೊಟ್ಟಿಗೆಯಲ್ಲಿ ಇರೋದ್ರಿಂದ ಓಕೆ ನಿಮ್ಗೆ ಆರಾಮಾಗಿ ನೀವು ಒಂದು ಶೆಡ್ಡು ನೀವು ಎಷ್ಟು ದೊಡ್ಡದು ಮಾಡ್ತೀರೋ ಅದ್ರ ಮೇಲೆ ನೀವು ಅನಿಮಲ್ಸ್ನ ಸಾಕ್ಬೋದು. ಈಗ ನಮ್ದೆಲ್ಲ ಶೆಡ್ಡು 100x30, 100x150x100 ಈ ಥರ ಇದೆ. ಓಕೆ. ಆಲ್ಮೋಸ್ಟ್ ನೀವು 500 ಅನಿಮಲ್ಸ್ ವರೆಗೆ ನೀವು ಸಾಕ್ಬೋದು. ಅಷ್ಟರಲ್ಲಿ 500 ಅನಿಮಲ್ಸ್ ಅಂತ ಸಾಕ್ಬೋದು. ನೀವು ಯಾವ್ದು ಮಾಡ್ತೀರಾ ಸರ್, ಫ್ಯಾಟ್ನಿಂಗ್ ಮಾಡ್ತಿದ್ದೀರಾ, ಬ್ರೀಡಿಂಗ್ ಮಾಡ್ತಾ ಇದ್ದೀರಾ? ಸರ್, ಫಸ್ಟ್ ಫ್ಯಾಟ್ನಿಂಗ್ ಮಾಡ್ತಾ ಇದ್ದೆ. ಓಕೆ. ಅದು ನನಗೆ ಲೇಬರ್ ಸಮಸ್ಯೆ ಮತ್ತು ಫುಡ್ ವೇಸ್ಟ್ ಎಲ್ಲ ತರಬೇಕಿತ್ತು, ಅದು ಸಮಸ್ಯೆ ಆಗಕ್ಕೆ ಸ್ಟಾರ್ಟ್ ಆಯಿತು. ಓಕೆ. ಆಮೇಲೆ ನನಗೆ ಅನುಕೂಲ ಆಗ್ತಾ ಇರಲಿಲ್ಲ, ಆದ್ರಿಂದ ಈಗ ನಾನು ನನ್ನ ಹುಡುಗ ಸೇರಿ ಇಬ್ಬರೇ ಮಾಡ್ತಾ ಇರೋದು. ಓಕೆ. ಆಲ್ಮೋಸ್ಟ್ ಬೀಡಿಂಗ್ ಮಾಡ್ತಾ ಹೋಗ್ತಾ ಇದ್ದೀವಿ, ಬರೀ ಬೀಡಿಂಗ್ ಮಾತ್ರ ನಾವು ಮಾಡ್ತಾ ಇದ್ವಿ, ಅದು ಕೂಡ ಕಾನ್ಸಂಟ್ರೇಟ್ ಫೀಡಲ್ಲಿ ನಾವು ಕಂಟಿನ್ಯೂ ಮಾಡ್ತೀವಿ. ಓಕೆ. ಬ್ರೀಡಿಂಗಲ್ಲಿ ಯಾವ ರೀತಿ ಇರುತ್ತೆ ಸರ್, ಈಗ ಮರಿಗಳನ್ನು ಉತ್ಪಾದಿಸಿ ಮಾರಾಟ ಮಾಡೋದಿರುತ್ತೆ, ಅದು ಎಷ್ಟು ದಿನಕ್ಕೆ ಮಾರಾಟ ಮಾಡ್ತೀರಾ, ಹೇಗಿರುತ್ತೆ? ಅದು ಬ್ಯಾಚ್ ಮಾಡ್ಕೊಂಡಿರ್ತೀವಿ. ಓಕೆ. 20-40 ಈ ಥರ ಬ್ಯಾಚ್, ಈ ತಿಂಗಳಿಗೆ ಇಷ್ಟು ಮರಿ, ಈ ಒಂದು 20 ಫಿಮೇಲ್ಸ್ ಈ ಸಾರಿ ಮರಿ ಹಾಕತ್ತೆ ಈ ತಿಂಗಳು ಅಂದರೆ. ಓಕೆ. ಫೆಬ್ರವರಿಗೆ ಇನ್ನೊಂದು 20-30 ಫೆಬ್ರವರಿಗೆ ಹಾಕತ್ತೆ. ಓಕೆ. ಬ್ಯಾಚ್ 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 ಮಂತ್ಲಿ ಮರಿಗಳು ಬರ್ತಾ ಇರುತ್ತೆ. ಈಗ ನೀವು ಮಾಡ್ತಿರುವಂಥದ್ದು ಬ್ರೀಡಿಂಗು, ಸೊ ನೀವೀಗ ಒಂದು ಕಳೆದ 1 ವರ್ಷಗಳಲ್ಲಿ ಎಷ್ಟು ಮರಿಯನ್ನು ಮಾರಾಟ ಮಾಡಿರ್ಬೋದು? ಸರ್, ಇಲ್ಲ ನಾನು ತುಂಬ 7-8 ವರ್ಷದಿಂದ ತುಂಬ ಮರಿ ಸೇಲ್ ಮಾಡಿದ್ದೀನಿ. ಹೌದು ಹೌದು. ಪ್ರತಿ ವರ್ಷ 1,000-1,500 ಒಂದೊಂದ್ಸರಿ 2,000 ಮರಿಗಳು ಕೂಡ ಮಾರಾಟ ಮಾಡ್ತಾರೆ. ಸೊ ಒಂದು ಮರಿ ವ್ಯಾಲ್ಯೂ ಎಷ್ಟಿರುತ್ತೆ ಸರ್? 5,000 ರುಪೀಸ್ ಇರುತ್ತೆ. ಓಕೆ. ಆ ಮರಿ ಹುಟ್ಟಿದ ಮೇಲೆ ಎಷ್ಟು ತಿಂಗಳಾದ್ಮೇಲೆ ನೀವು ಮಾರಾಟ ಮಾಡ್ತೀರಾ? ಸರ್, ನಿಮಗೆ 60 ಡೇಸ್ ಒಳಗಡೆ ನಾವು ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಓಕೆ. ಫಸ್ಟ್ ಎಲ್ಲ 90 ಡೇಸ್ವರೆಗೂ ಇತ್ತು, ಈಗ ಕಲಿಕೆ ನಾವು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗ್ತಾ
ಪೀರಿಯಡ್ ಕೂಡ ಕಮ್ಮಿ ಮಾಡಿದ್ದೀವಿ. 60 ಡೇಸ್ಗಳ ಆಲ್ಮೋಸ್ಟ್ 20 ಕೆಜಿ ಬರಬೇಕು ಅನ್ನೋ ತರನೇ ನಾವು ಸಾಕ್ತಾ ಇರ್ತೀವಿ. ಈಗ ನೀವು ಒಂದು ಆದಾಯ ಅಂತ ಹೇಳೋದಾದ್ರೆ ನಿಮ್ಮ ಒಂದು ವರ್ಷದ ಆದಾಯ ಅಂತ ಹೇಳಿದ್ರೆ ಹಂದಿ ಸಾಕಾಣಿಕೆಯಲ್ಲಿ ಎಷ್ಟು ಅಂತ ಹೇಳ್ಬೋದು ಸರ್? ಅವರೇಜ್ ಅಂತ ತಗೊಂಡ್ರೆ ನಾನು 82-1 crore ಮರಿಲೇ ಸಂಪಾದನೆ ಮಾಡ್ತೀನಿ. ಓಕೆ, ಮರಿಯಲ್ಲಿ ನೀವು ಸಂಪಾದನೆ ಮಾಡ್ತೀರಾ? ಸೊ ಅದರಲ್ಲಿ ನಿಮ್ಮ ಲಾಭಾಂಶ ಅಂತಂದ್ರೆ ಎಷ್ಟು ಅಂತ ಹೇಳ್ಬೋದು ಸರ್? ಒಂದು 6 ಎಲ್ಲ ಖರ್ಚಲ್ಲೇ ಕಳೆದು ಒಂದು ಇಯರ್ಗೆ ಒಂದು 60 ಲಕ್ಷ ಉಳಿದೆ ಬಿಡಿ. ಇನ್ನು ಹಂದಿಗಳಲ್ಲಿ ಬೇರೆ ಬೇರೆ ತಳಿ ಇದೆ. ಇನ್ ಕೇಸ್ ನಾವು ಹಂದಿ ಸಾಕಾಣಿಕೆ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ಯಾವ ತಳಿಯನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕು? ಸೊ ಫ್ಯಾಟ್ನಿಂಗ್ ಅನ್ನ ಆಯ್ಕೆ ಮಾಡ್ಕೊಳ್ಬೇಕಾ, ಬ್ರೀಡಿಂಗ್ ಅನ್ನ ಆಯ್ಕೆ ಮಾಡ್ಕೊಳ್ಬೇಕಾ, ಯಾವ್ದ್ರ ಲಾಭ ಹೆಚ್ಚು, ಇವೆಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಈಗ ಬ್ರೀಡ್ಗಳ ಬಗ್ಗೆ ಹೇಳಿದ್ರೆ ಈಗ ಮಿಕ್ಸ್ ಬ್ರೀಡು ಮಾಡ್ತಾರೆ ಕೆಲವರು, ಆಮೇಲೆ ಕೆಲವೊಂದಿಷ್ಟು ಬ್ರೀಡ್ ಇದೆ, ಅಕ್ಷರ್ ಇರ್ಬೋದು, ಲ್ಯಾಂಡ್ರಸ್ ಇರ್ಬೋದು, ಈ ಥರ ಬ್ರೀಡ್ಗಳಿದ್ದಾವೆ. ಯಾವ ಬ್ರೀಡ್ ನಿಮ್ಮ ಪ್ರಕಾರ ಬೆಸ್ಟ್ ಅಂತ ಹೇಳ್ತೀರಾ ಸರ್? ಮಲ್ಟಿಪಲ್ ಕ್ರಾಸ್ ಮಾಡ್ತೀವಿ ನಾವು. ಓಕೆ, ಮಿಶ್ರ ತಳಿ ಅಂತ ಏನು ಹೇಳ್ತೀವಿ ಅದು ಬೆಸ್ಟ್. ಓಕೆ, ಹಿಂಗೆ ಕಾಯಿಲೆಗೆ ತಡೆಯುತ್ತೆ ಮತ್ತೆ ಗ್ರೋತ್ ಫಾಸ್ಟ್ ಇರುತ್ತೆ. ಮೂರು ತಳಿ ಮಿಕ್ಸ್ ಆಗಿರ್ತವೆ, ಆದ್ರಿಂದ ಈ ಮೂರು ತಳಿ ಮಿಕ್ಸ್ ಆಗಿರೋದ್ರ F2 ಅಂತ ಕರಿತೀವಿ. ನಾವು ಫ್ಯಾಟ್ನಿಂಗ್ ಯೂಸ್ ಮಾಡಿದ್ರೆ ಬೇಗ ಗ್ರೋತ್ ಬರೋಕ್ಕೆ ಬರ್ತದೆ, ಯಾಕಂದ್ರೆ ಮೂರು ತಳಿ ಮಿಶ್ರ ಇರೋದ್ರಿಂದ ಬೇಗನೆ ಅದು ಗ್ರೋತ್ ಫಾಸ್ಟ್ ಆಗಿ ಬರೋದು. ಓಕೆ, ಆದ್ರಿಂದ ನಾವು ಪ್ರೆಫರ್ ಮಾಡೋದು ಫ್ಯಾಟ್ನಿಂಗ್ ಎಲ್ಲ ಮಿಶ್ರ ತಳಿ ಹಂದಿ ಮರಿಗಳನ್ನ ತಗೊಳ್ಳಿ ಅಂತಾನೆ. ಓಕೆ, ಈಗ ಬೆಸ್ಟ್ ಅಂತ ಒಂದು ರೇಂಜಲ್ಲಿ ಕಂಪೇರ್ ಮಾಡಿದ್ರೆ, ಈಗ ನಿಮ್ಗೆ ಒಂದು 7-8 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಕಂಪೇರ್ ಮಾಡಿದ್ರೆ ಈಗ ಫ್ಯಾಟ್ನಿಂಗ್ ಬೆಸ್ಟ್ ಅಂತ ಹೇಳ್ಬೋದು ಅಥವಾ ಬ್ರೀಡಿಂಗ್ ಬೆಸ್ಟ್ ಅಂತ ಹೇಳ್ಬೋದು? ಎರಡು ಬೆಸ್ಟೇ. ಓಕೆ, ಎರಡು ಬೆಸ್ಟೇ. ಬಟ್ ಬ್ರೀಡಿಂಗಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಮತ್ತು ನಿಗಾ ವಹಿಸಿ ಮಾಡಬೇಕು. ಓಕೆ, ಫ್ಯಾಟ್ನಿಂಗ್ ಆದರೆ ಹೋಟಲ್ ವೇಸ್ಟ್ ತರ್ತೀವಿ ಹಾಕ್ತೀವಿ, ಅದ್ರ ಜೊತೆಗೆ ಸ್ವಲ್ಪ ಕಾಯಿಲೆಗಳು ಬರ್ದಂಗೆ ತಡಿಬೇಕು. ಓಕೆ, ಅದಿದ್ರೆ ಅದು ನಿಮಗೆ ಯಾವ್ದು ಸುಲಭನೂ ಅಲ್ಲ, ಯಾವ್ದು ಕಷ್ಟನೂ ಅಲ್ಲ, ಆ ತರ ಇದೆ. ಓಕೆ, ಇವತ್ತಿನ ಪೊಸಿಷನ್ ಆ ತರ ಇದೆ, ಎಲ್ಲ ನಾವೇ ನಿಂತ್ಕೊಂಡು ಮಾಡಿದ್ರೇನೆ ಅದು ನಾರ್ಮಲ್. ಓಕೆ, ಈಗ ಫ್ಯಾಟ್ನಿಂಗ್ ಮಾಡಿದ್ರೆ 1 kg ಹಂದಿ ಮಾಂಸಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಸರ್ ಮಾರ್ಕೆಟ್ ಅಲ್ಲಿ ನೀವು ಕೊಡೋದು, ರೈತರು ಕೊಡೋದು ಸರ್? ರೈತರು ಏನ್ ಮಾಡ್ತಾರೆ, 100 ಒಂದೇ ಸಾರಿ ಜೀವಂತ ಸಮೇತ ಕೊಟ್ಬಿಡ್ತಾರೆ, ಲೈವ್ ಅನಿಮಲ್ಸ್ ಕೊಟ್ಬಿಡ್ತಾರೆ. ಅದು ರೇಟ್ ಇವತ್ತು 110 ರೂಪಾಯಿ ವರೆಗೂ ಇದೆ, 110-120 ಡಿಮ್ಯಾಂಡ್. ಓಕೆ, 10 ರೂಪಾಯಿ ಕಮ್ಮಿ ಆಗ್ಬೋದು, 10 ರೂಪಾಯಿ ಜಾಸ್ತಿ ಆಗ್ಬೋದು, 100 ರೂಪಾಯಿ ಮೇಲೆ ಇರುತ್ತೆ. ಓಕೆ, ಅದನ್ನ ನಾವು ಮಾಂಸ ಮಾಡಿ ಕಟ್ ಮಾಡಿ ಮಾಡಿದ್ರೆ ಲಾಭದಾಯಕ ಇರುತ್ತೆ. ಈಗೆಲ್ಲ ಮಾರ್ಕೆಟಲ್ಲಿ 300-350 ರೂಪಾಯಿ ಓಡ್ತಾ ಇದೆ ಅದು. ಬಟ್ ಆದ ರಿಸ್ಕ್ ಕೆಲವರು ತಗೊಳಲ್ಲ, ಕಟ್ಟಿಗೆಯವ್ರಿಗೆ ಇಲ್ಲ ಮತ್ತೆ ಯಾರು ಬೈಯರ್ ಯಾರಿದ್ರು ಅವ್ರಿಗೆ ಕೊಡ್ತಾರೆ. ಇನ್ನು ಮಂಜುನಾಥ್ ಅವರು ಹಂದಿ ಸಾಕಾಣಿಕೆ ಸ್ಟಾರ್ಟ್ ಮಾಡಿದಾಗ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅಂದ್ರೆ ಫ್ಯಾಟ್ನಿಂಗ್ ಆಗಿರ್ಬೋದು, ಬ್ರೀಡಿಂಗ್ ಆಗಿರ್ಬೋದು, ಫುಡ್ ಕಾಸ್ಟ್ ಆಗಿರ್ಬೋದು, ಮೇಂಟೆನೆನ್ಸ್ ಜೊತೆಗೆ ಹಂದಿಯನ್ನ ಖರೀದಿ ಮಾಡೋದಕ್ಕೆ ಟೋಟಲ್ ಆಗಿ ಇವರು ಎಷ್ಟು ಖರ್ಚು ಮಾಡಿದ್ರು, ಏನಾದರೂ ಲೋನ್ ಫೆಸಿಲಿಟಿ ಇದೆಯಾ ಅದನ್ನ ಮಂಜುನಾಥ್ ಅವರೇ ತಿಳಿಸಿದ್ದಾರೆ, ಬನ್ನಿ ನೋಡೋಣ. ಸರ್, ಈಗ ಮೊದಲೇದಾಗಿ ಒಂದು ಹಂದಿ ಸಾಕಾಣಿಕೆ ಮಾಡಬೇಕು ಅಂದ್ರೆ ನೀವು ಸ್ಟಾರ್ಟಿಂಗ್ ಮಾಡಿದಾಗ ನಿಮ್ಗೆ ಒಂದು ಎಷ್ಟು ಇನ್ವೆಸ್ಟ್ಮೆಂಟ್ ಬಿದ್ದಿದೆ, ಈ ಕರೆಂಟ್ ಆಗಿ ಎಷ್ಟು ಬೀಳ್ಬೋದು ಅಂತ ಹೇಳ್ಬೋದು? ಸರ್, ಅವಾಗೆಲ್ಲ ನಮಗೆ ಒಂದು 12 ಲಕ್ಷ ಖರ್ಚು ಮಾಡಿ ಶೆಡ್ಡು, ಭೂಮಿ ನಮ್ಮದೇ ಇರೋದ್ರಿಂದ ಒಂದು 12 ಲಕ್ ಆಗಿತ್ತು. ಓಕೆ, 6-7 ಇಯರ್ಸ್ ಬ್ಯಾಕ್. ಓಕೆ, ಬಟ್ ಇವಾಗೆಲ್ಲ ನಿಮಗೆ 20 ಲಕ್ ಬೇಕೇ ಬೇಕು. ಓಕೆ, ಶೆಡ್ಡು ಮತ್ತು ನಿಮಗೆ 50-100 ಮರಿ ಫ್ಯಾಟ್ನಿಂಗ್ ಮಾಡಿದ್ರೆ ನಿಮ್ಗೇನು ಲಾಭ ಸಿಗಲ್ಲ. ಓಕೆ, ಅಟ್ಲೀಸ್ಟ್ 300 ಮಂದಿ ಆದರೂ ನೀವು ಸಾಕಲೇಬೇಕು. 300 ಆದರೂ ಸಾಕಬೇಕು, ಬಟ್ 300ಕ್ಕೆ ನಿಮಗೆ ಈಗ 100 ಮರಿಗೆ 5 ಲಕ್ಷ ಬೇಕು. ಹೌದು, ಒಂದೇ ಸರಿ ಹಾಕೋದೇನು ಬೇಕಾಗಿರಲ್ಲ. ನಿಮ್ಗೆ 50-50 ಅಂತ ಒಂದು ವರ್ಷದಲ್ಲಿ ಅಟ್ಲೀಸ್ಟ್ ಒಂದು 300ನ ನೀವು ಬ್ಯಾಚ್ ಅಂತ ಮಾಡ್ಕೊಂಡ್ರೆ ನಿಮಗೆ 2 ತಿಂಗಳಿಗೊಮ್ಮೆ ನಿಮಗೆ ಆದಾಯ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಹಾಕ್ಬಿಟ್ಟು ಒಂದ್ಸಾರಿನೇ ಹಾಕ್ಬಿಟ್ಟು ಒಂದೇ ಸರಿ 6-7 ತಿಂಗಳು ಕಾಯೋ ಬದಲು 50-50 ಮರಿನೇ ನೀವು 2-2 ತಿಂಗಳಿಗೊಂದ್ಸರಿ ಇಲ್ಲ 1 ತಿಂಗಳಿಗೊಂದ್ಸರಿ ಮಾರಾಟ ಮಾಡಿದ್ರೆ ಡೈಲಿ ನಿಮ್ಗೆ ಮಂತ್ಲಿ ನಿಮಗೆ ಹಣ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮುಖ್ಯವಾಗಿ ಒಂದು ಒಂದು ಶೆಡ್ಗೆ ಒಂದು ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಈಗ ನಿಮ್ಮ ಒಂದು ಶೆಡ್ ಇದೆ, ಸೊ ಎಷ್ಟು ಬೇಕಾಗ್ಬೋದು? ಸೊ ಈಗಿನ ಒಂದು ಇದರಲ್ಲಿ ಅಂದ್ರೆ ನಮ್ದೆಲ್ಲ 100 ಅಡಿ ಉದ್ದ ಮತ್ತೆ 30 ಅಡಿ ಅಗಲ ಇದೆ. ಓಕೆ, ಈಗ ಇವತ್ತಿನ ಬರೀ ಶೆಡ್ಗೆ ನಮಗೆ ಒಂದು 10-12 ಲಕ್ಷ ರೂಪಾಯಿ ಬೇಕಾಗುತ್ತೆ. ಓಕೆ, ಕಪ್ಪಡಿ ಕಲ್ಬೇಕು, ಕೆಳಗಡೆ ಆಸ್ತಿಕೆ, ಕಬ್ಬಣ, ಶೀಟು, ಓಕೆ, ಇವೆಲ್ಲ ಇರೋದ್ರಿಂದ ನಿಮಗೆ ಎಲ್ಲ ಕೂಡ ಕಾಸ್ಟ್ ಕೂಡ ಜಾಸ್ತಿ ಆಗಿರೋದ್ರಿಂದ ಅದು 10-12 ಲಕ್ಷ ಬರೀ ಶೆಡ್ಗೆ ಬೇಕಾಗುತ್ತೆ. ಓಕೆ, ಆಮೇಲೆ ಜೊತೆಗೆ ಅನಿಮಲ್ಸ್ಗೂ ಕೂಡ ಕೆಲವರು ಏನು ಮಾಡ್ತಾರೆ, ಶೆಡ್ಗೆ ಜಾಸ್ತಿ ಖರ್ಚು ಮಾಡ್ತಾರೆ, ಅನಿಮಲ್ ತರಕ್ಕೆ ದುಡ್ಡು ಖಾಲಿ ಆಗ್ಬಿಡುತ್ತೆ, ಅದು ಒಂದು ಸಮಸ್ಯೆ. ಅದ್ರ ಬದಲು ನಮಗೆ ಅನಿಮಲ್ಗೆ ಮತ್ತು ಶೆಡ್ಗೆ ಎಷ್ಟಾಗುತ್ತೆ ಅಷ್ಟು ಮಾತ್ರ ಮಾಡ್ತಾ ಆಮೇಲೆ ಜಾಸ್ತಿ ಮಾಡ್ಕೊಂಡು ಹೋಗೋದು ಒಳ್ಳೇದು. ಲೋನ್ ಅಂತ ಹೇಳಿದ್ರೆ ಹಂದಿ ಸಾಕಾಣಿಕೆಗೆ ಏನಾದರೂ ಲೋನ್ ಫೆಸಿಲಿಟಿ ಇದೆಯಾ, ಇದ್ರೆ ಯಾವ್ದಾವ್ದು ಇದೆ ಅಂತ? ಸರ್, ಸರ್ಕಾರದಿಂದ ಪ್ರತಿ ವರ್ಷ ಗೌರ್ಮೆಂಟಿಂದ ಯಾವುದಾದ್ರು ಒಂದು ಸ್ಕೀಮ್ಗಳು ಬರ್ತಾನೆ ಇರುತ್ತೆ. ಓಕೆ, ಈಗ NLM ಸ್ಕೀಮ್ ಬಂದಿದೆ, ಅದು ನಿಮಗೆ 50% ಸಬ್ಸಿಡಿ ಸಿಗುತ್ತೆ. ಅದ್ರ ಜೊತೆಗೆ ಸಹಕಾರ ಬ್ಯಾಂಕ್ಗಳಲ್ಲಿ ಇಲ್ಲ ರೈತ ಸಂಘ ಬ್ಯಾಂಕ್ಗಳು, ಇದರಿಂದ ನಿಮ್ಗೆ ಹಂದಿ ಸಾಕಣೆ ಮಾಡಲಿಕ್ಕೆ 10 ಲಕ್ಷದವರೆಗೂ 3% ಬಡ್ಡಿ ದರದಲ್ಲಿ ಲೋನ್ ಸಿಗುತ್ತೆ. ಓಕೆ, ಅದ್ರ ಜೊತೆಗೆ ಪಂಚಾಯತಿಲಿಯೂ ಕೂಡ ನಿಮಗೆ
70,000 ನೀವು ಹಂದಿ ಸಾಕೋಕ್ಕೆ ನೀವು ಇದು ಮಾಡಿದ್ರೆ ಕನ್ಸ್ಟ್ರಕ್ಷನ್ಗೆ ಅನಿಮಲ್ಸ್ಗೆ 70,000 ಪಂಚಾಯತಿಯಿಂದಲೂ ಕೂಡ ನಿಮಗೆ ಅನುದಾನ ಸಿಗುತ್ತೆ. ಇನ್ನೊಂದೇನಪ್ಪ ಅಂತಂದರೆ ಫಾರ್ಮಲ್ಲಿ ಒಂದು ಮೈಂಟೆನೆನ್ಸ್, ಸೊ ಯಾವ ರೀತಿ ಮಾಡಬೇಕು ಅಂದರೆ ಯಾವಾಗ ಕ್ಲೀನ್ ಮಾಡಬೇಕು, ದಿನಕ್ಕೆ ಎಷ್ಟು ಬಾರಿ ಕ್ಲೀನ್ ಮಾಡಬೇಕು, ಫುಡ್ ಎಷ್ಟು ಬಾರಿ ಹಾಕಬೇಕು ಅಂತ ಇದ್ರ ಬಗ್ಗೆ ಏನು ಒಂದು ನಾಲೆಜ್ ಕೊಡ್ಬೋದು? ನಾವು ಕೆಲವರು ನಾನು ನೋಡಿದಾಗ ಏನಾಗುತ್ತೆ ಇಡೀ ಫಾರ್ಮ್ನೇ ಕ್ಲೀನ್ ಮಾಡ್ತಾ ಇರ್ತಾರೆ ವಾಟರ್ ಇದೆ ಅಂತ. ಓಕೆ, ಆ ಥರ ಮಾಡಬಾರ್ದು. ಎಲ್ಲಿ ನಿಮಗೆ ಅಲ್ಲಿ ಗಲೀಜು ಆಗಿರುತ್ತದೋ ಆ ಜಾಗದಲ್ಲಿ ಮಾತ್ರ ಕ್ಲೀನ್ ಮಾಡ್ಕೋಬೇಕು. ಓಕೆ, ಅನಿಮಲ್ಸ್ನ ಡೈಲಿ ತೊಳೆಯೋ ಅವಶ್ಯಕತೆ ಇರಲ್ಲ, ವೀಕ್ಲಿ ಒನ್ಸ್ ತೊಳ್ಕೊಂಡ್ರೆ ಸಾಕು. ಓಕೆ, ಬಟ್ ಹೋಟೆಲ್ ವೇಸ್ಟ್ ಆಗ್ತಾಗ ಸ್ವಲ್ಪ ಗಲೀಜು ಜಾಸ್ತಿ ಇರುತ್ತೆ. ಓಕೆ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅವಾಯ್ಡ್ ಮಾಡೋ, ತೊಳೆಯೋದನ್ನ ಅವಾಯ್ಡ್ ಮಾಡಿ ಮಾಡೋದು. ಓಕೆ, ಈಗ ಉತ್ತಮವಾಗಿ ಬ್ರೀಡಿಂಗ್ ಅಂದ್ರೆ ನೀವು ಹೇಳಿದ್ರಿ ಈಗ ಅವರೇಜ್ ಇರೋದೆ 12-14, ಆದ್ರೆ ನಿಮ್ಮ ಒಂದು ಫಾರ್ಮ್ ಅಲ್ಲಿ 24 ತನಕನು ಮರಿ ಹಾಕಿದೆ ಅಂತ ಹೇಳಿದ್ರಿ ನೀವು. ಸೊ ಎಲ್ಲಾ ಮರಿಗಳು ಆರೋಗ್ಯವಾಗಿರುವ ಅಥವಾ ಆರೋಗ್ಯವಾಗಿದ್ರೆ ಸೊ ನೀವೇನ್ ಮಾಡಿದ್ರಿ, ಏನಾದ್ರೂ ಸ್ಪೆಷಲ್ ಆಗಿ ಏನಾದ್ರೂ ಟ್ರೀಟ್ ಮಾಡಿದಿರಾ ಅದಕ್ಕೆ? ಹೇಗೆ ಹೌದು, ಈಗ 24 ಹಾಕಿ 25 ಹಾಕಿತ್ತು. 25 ಹಾಕಿದ ತಕ್ಷಣ ಏನಾಗುತ್ತೆ ನಿಮಗೆ ಹಾಲು ಸಮಸ್ಯೆ ಆಗುತ್ತೆ. ಹೌದು, ನಿಪ್ಪಲ್ಸ್ ಕೂಡ ಅಷ್ಟು ಇರಲ್ಲ. ಅವಾಗ ಏನ್ ಮಾಡ್ತೀವಿ ನಾವು, ಇವಾಗೆಲ್ಲ ನಮಗೆ ಹಾಲ್ ಪೌಡರ್ಗಳು ಬಂದಿದೆ. ಓಕೆ, ಈಗ ಡೇ 1 ಇಂದನೂ ನೀವು ಹಾಲ್ ಪೌಡರ್ ಅಲ್ಲಿ ಹಾಲ್ ಮಿಕ್ಸ್ ಮಾಡಿ ಕುಡಿಸ್ಬೋದು. ಓಕೆ, ಜೊತೆಗೆ ಅದು ಒಂದು ಆಗ್ತಿದೆ ಅಂದ್ರೆ ನಮ್ದು ಬ್ಯಾಚ್ ಇರೋದ್ರಿಂದ ಒಂದೇ ಸಾರಿ 3-4 ಹಂದಿಗಳು ಮರಿ ಆಗ್ತಾ ಇರ್ತವೆ. ಆ ಟೈಮಲ್ಲಿ ಆ ಮರಿಗಳು ಕಮ್ಮಿ ಹಾಕಿರೋ ಜಾಗಕ್ಕೆ ಎತ್ತಿ ಬಿಟ್ಟು ಮಾಡ್ಬೋದು. ಓಕೆ ಓಕೆ, ಸೆಗ್ರಿಗೇಟ್ ಮಾಡ್ಬೇಕು, ಸೆಗ್ರಿಗೇಟ್ ಮಾಡ್ಬೇಕು, ಬೇರೆ ಬೇರೆ ಕಡೆ ಹಂಚ್ಬಿಟ್ರೆ ಅವಾಗ ಮ್ಯಾನೇಜ್ ಆಗುತ್ತೆ. ಓಕೆ, ಅದನ್ನ ನಾವು ನೋಡ್ಕೊಂಡು ಮಾಡಬೇಕು. ಓಕೆ, ಇನ್ನು ಸ್ನೇಹಿತರೆ ಹಂದಿ ಸಾಕಾಣಿಕೆ ಮಾಡ್ತೀವಿ ಅಂತಂದ್ರೆ ಹಂದಿಗಳಿಗೆ ಕಾಯಿಲೆ ಬರೋದು ಸಾಮಾನ್ಯ. ಕಾಯಿಲೆಗಳು ಏನೇನ್ ಬರುತ್ತೆ ಅದನ್ನ ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡೋದು, ಸೊ ಮಾರ್ಕೆಟಿಂಗ್ ಬ್ರ್ಯಾಂಡಿಂಗ್ ಅಂತ ಬಂದಾಗ ಮಂಜುನಾಥ್ ಅವರು ಯಾವ ಸ್ಟ್ರಾಟಜೀಸ್ ಅನ್ನ ಫಾಲೋ ಮಾಡ್ತಾರೆ, ಸೊ ಇವರು ಎಷ್ಟು ಲಾಭವನ್ನ ಗಳಿಸ್ತಿದ್ದಾರೆ, ಡೀಟೇಲ್ ಆಗಿ ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ, ಬನ್ನಿ ನೋಡೋಣ. ಸೊ ಏನ್ ಮಾರ್ಕೆಟಿಂಗ್ ಮಾಡಬೇಕು, ತುಂಬಾ ಸ್ಟ್ರಗಲ್ ಮಾಡೋ ಅವಶ್ಯಕತೆ ಇದೆಯಾ ಹಂದಿ ಸಾಕಾಣಿಕೆ? ಸರ್, ಮಾರ್ಕೆಟಿಂಗ್ ಅಲ್ಲಿ ಸಗಲ್ ಏನಿಲ್ಲ. ಓಕೆ, ಈ ಬಿಸ್ನೆಸ್ ಅಲ್ಲಿ ಓಕೆ ಹಿಂಗೆ ಸಾಕೋ ಸಾಕಾಣಿಕೆಲ್ಲ ಸ್ವಲ್ಪ ಸಗಲ್ ಬರ್ಬೋದು, ಮಾರ್ಕೆಟಿಂಗ್ ಅಲ್ಲಿ ಸಗಲ್ ಏನಿಲ್ಲ. ಓಕೆ, ನೀವು ಇಲ್ಲ ಫಾರ್ಮರ್ ಬ್ರೀಡಿಂಗ್ ಮಾಡ್ಕೊಂಡು ಅವನೇ ಅವನ ಮರಿನ ಸಾಕೊಂಡು ಬ್ಯಾಟಿಂಗ್ ಮಾಡಿ ಕೂಡ ಸೇಲ್ ಮಾಡ್ಬೋದು. ಓಕೆ, ನಿಮ್ಗೆ ಸೇಲ್ ಮಾಡಕ್ಕೆ ಒಂದು ಬ್ಯಾಚ್ ಸಾಕ್ತಿವಿ, 50-50 ಬ್ಯಾಚ್ ಮಾಡಿರ್ತೀವಿ. ನಿಮ್ಗೆ ಬೈಯರ್ಸ್ ತುಂಬಾ ಜನ ಇದ್ದಾರೆ, ಆ ಕಡೆ ಬೇಡಿಕೆ ಕೂಡ ಹಾಗೆ ಇದೆ, ಆದ್ರಿಂದ ನಿಮ್ಗೆ ಸಮಸ್ಯೆ ಆಗಲ್ಲ. ನೀವು ಯಾವತ್ತು ಇಲ್ಲ ಅಂದ್ರೆ ನಮ್ಮಲ್ಲಿ ಒಂದು ಗ್ರೂಪ್ ಕೊಡಿದ್ದಾರೆ, ಗ್ರೂಪ್ ಮಾಡ್ಕೊಂಡಿದೀವಿ. ಆ ಗ್ರೂಪ್ ಅಲ್ಲಿ ನೀವು ವಿಡಿಯೋ ಮಾಡಾಕಿ ನನ್ನ ಹತ್ರ ಸೇಲ್ ಇದೆ ಅಂತ ಹೇಳಿದ ತಕ್ಷಣ ಯಾರಾದ್ರೂ ಬಂದು ನಿಮ್ಮ ಅನಿಮಲ್ಸ್ ನ ತಗೊಂಡೋಗ್ಬೇಕು. ಓಕೆ, ಬಟ್ ಮಾರ್ಕೆಟ್ ಅಲ್ಲಿ ಅಷ್ಟೊಂದು ಸಗಲ್ ಏನು ನಮ್ಗೆ ಕಾಣಿಸಲ್ಲ. ನೀವು ಬ್ರೀಡಿಂಗ್ ಮಾಡ್ತಿದ್ರೆ ಅದನ್ನ ವಿಡಿಯೋನ ನೀವು ವಾಟ್ಸಪ್ ಗ್ರೂಪ್ಗೆ ಇಲ್ಲ FPO ಗ್ರೂಪ್ಗಳಿಗೆ ಹಾಕಿದ್ರೆ ಅದು ಕೂಡ ನೀವು ಕರ್ನಾಟಕ ಪೂರ್ತಿ ನೋಡಿದ್ರೆ ರೈತರು ಯಾರಾದ್ರೂ ಬಂದು ಪಿಕ್ ಮಾಡ್ಕೊಂಡು ತಗೊಂಡೋಗ್ತಾರೆ. ಓಕೆ, ಇದುವರೆಗೂ ನಮ್ಗೆ ಆ ತರ ಸಮಸ್ಯೆ ಬಂದಿದೆ. ಓಕೆ, ಅಂದ್ರೆ ಮಾರ್ಕೆಟಿಂಗ್ ಒಂದು ರೇಂಜ್ ಅಲ್ಲಿ ಈಸಿ ಅಂತಾನೆ ಹೇಳ್ಬೋದು. ಈಸಿ, ಕೆಲವೊಂದ್ ಟೈಮಲ್ಲಿ ನಮ್ಗೆ ಬೇಡಿಕೆ ಕಮ್ಮಿ ಆಗ್ಬೋದು ಅಷ್ಟೇ, ಬಟ್ ಒಂದ್ 5 ರೂಪಾಯಿ ಕಮ್ಮಿ ಆಗುತ್ತೆ. ಕರೆಕ್ಟ್, ಬಟ್ ಅಲ್ಲಿನೇ ಸೇಲ್ ಆಗಿದೆ, ಸ್ಟಾಕ್ ಮಾಡಿಕೊಂಡಿರೋದು ಆ ತರ ಏನು ಎಕ್ಸಾಂಪಲ್ಸ್ ಇಲ್ಲ. ಒಂದ್ ಸ್ವಲ್ಪ ಮಂತ್ ಅಲ್ಲಿ ನಾವು ಕಂಡಾಗೆ 6-7 ಇಯರ್ಸ್ ಅಲ್ಲಿ ಒಂದ್ 6 ತಿಂಗಳು ಹಿಂದೆ ಈ ಅಪ್ಲಿಕನ್ಸ್ ಸೈನ್ ಬಂದು ಸ್ವಲ್ಪ ಸಮಸ್ಯೆ ಆಯ್ತು, ಅದ್ ಬಿಟ್ರೆ ಏನು ಈಗ ಮತ್ತೆ ಅಗೇನ್ ರೆಗ್ಯುಲರ್ ಹೇಗಿದೆಯೋ ಅದಕ್ಕೆ ಕಂಟಿನ್ಯೂ ಆಗ್ತಾ ಇದೆ. ಓಕೆ ಓಕೆ, ಸೊ ಈಗ ಹಂದಿಗಳಿಗೆ ಅದರ ಕಾಯಿಲೆಗಳು ಬಂದಂದ್ರೆ ಅದನ್ನ ಗುರುತಿಸುವಂತದ್ದು ಕೂಡ ಒಂದು ಕಲೆ ಅಂತ ಹೇಳ್ಬೋದು. ಯಾವ ರೀತಿಯಾಗಿ ಏನ್ ಬಿಹೇವಿಯರ್ ಇರುತ್ತೆ, ಏನ್ ಲಕ್ಷಣ? ಅದು ಆಕ್ಟಿವ್ ಆಗಿ ಈಗ ಎಕ್ಸಾಂಪಲ್ ನಮ್ಮಿಂದ ನೋಡಿದ್ರೆ ಅದು ಆಕ್ಟಿವ್ ಓಡಾಡ್ತಾ ಇರುತ್ತೆ. ಹೌದು, ಬಟ್ ಹುಷಾರಿಲ್ದಿರೋದು ಒಂದೇ ಕಡೆ ಮಲಗಿರುತ್ತೆ. ಆಮೇಲೆ ಊಟ ಹಾಕ್ದಾಗ ಅದು ಫೀಡ್ ಏನಾದ್ರು ಫುಡ್ ಹಾಕಿದಾಗ ಅದು ಬರೋದಿಲ್ಲ. ಅವಾಗ ನಾವು ಅದ ಹತ್ರ ಹೋಗಿ ಚೆಕ್ ಮಾಡ್ಬೇಕು ಅದಕ್ಕೆ ಏನ್ ಬಂದಿದೆ ಅಂತ, ಆತರ ನಿಗಾ ವಹಿಸ್ತಾ ಇರ್ಬೇಕು. ಕೆಲವೊಂದ್ ಫಾರ್ಮರ್ಸ್ ಸಾವಿರಾರು ಹಂದಿ ಇರ್ತದೆ, ಅವಾಗ ಅವರು ಅದನ್ನು ಮಾಡ್ಲೇಬೇಕಾಗ್ತದೆ. ಆ ಒಂದ್ ಹಂದಿ ನಾವು ಗಮನಿಸಿಲ್ಲ ಅಂದ್ರೆ ನೆಕ್ಸ್ಟ್ ನಾಳೆಗೆ ಅದು 2 ಹಂದಿ ಇಲ್ಲ 3 ಹಂದಿಗೂ ಅದು ಸ್ಪ್ರೆಡ್ ಆಗ್ಬಿಟ್ಟಿದೆ. ಆದ್ರಿಂದ ಡೇ ಪ್ರತಿದಿನನೂ ಅದು ಅಬ್ಸರ್ವೇಷನ್ ಅಲ್ಲಿ ಇರ್ಲೇಬೇಕು. ಓಕೆ ಓಕೆ, ಸೊ ನಿಮ್ಮ ಒಂದು ಖರ್ಚು ವೆಚ್ಚ ಲಾಭಾಂಶಗಳು ಅಂತೆಲ್ಲ ಹೇಳಿದ್ರೆ ಒಂದು ಎಷ್ಟು ಅಂತ ಹೇಳ್ಬೋದು ಒಂದು ವರ್ಷದಲ್ಲಿ? ಸರ್, ಅದೇ ನನ್ನ ಬ್ರೀಡಿಂಗ್ ಒಟ್ಟು ಖರ್ಚೆಲ್ಲ ಕಳೆದು ಒಂದು 50-60 ಲಕ್ಷ ನಾನು ಉಳಿಸಿ ಇದಾಗುತ್ತೆ. ಸೊ ಓಕೆ, ಒಂದು ಬ್ಯಾಚ್ ಅಲ್ಲಿ ಈಗ ನೀವು ಒಂದೊಂದು ಬ್ಯಾಚ್ ಅನ್ನ ಮಾಡ್ತೀರಾ, ಸೊ ಒಂದೊಂದು ಬ್ಯಾಚ್ ಅನ್ನು ಮರಿ ಪ್ರೊಡ್ಯೂಸ್ ಮಾಡಿದ್ರೆ ಒಂದು ಮಂತ್ ಅಲ್ಲಿ ಅಂತ ಹೇಳಿದ್ರೆ ಎಷ್ಟು ಮರಿ ಈಗ ಪ್ರೊಡ್ಯೂಸ್ ಮಾಡ್ತಾ ಇದ್ರೆ ನೀವು? ಸರ್, ಈ ಒಂದ್ ಮಂತ್ ಅಲ್ಲಿ ನಾವು 150-200 ಮರಿ ನಾವು ಪ್ರೊಡ್ಯೂಸ್ ಮಾಡ್ತೀರಾ? ಓಕೆ, 150-200 ಈ ತರ ಚೇಂಜ್ ಆಗ್ತಾ ಇದೆ. ಓಕೆ, ಈಗ ಇದೊಂದು ಖರ್ಚು ವೆಚ್ಚ ಅಂದ್ರೆ ಈಗ ಒಂದು ಫುಡ್ ಆಗಿರ್ಬೋದು, ಆಮೇಲೆ ಲೇಬರ್ಸ್ ಆಗಿರ್ಬೋದು, ಇವೆಲ್ಲ ಒಂದು ಎಷ್ಟು ಪರ್ಸೆಂಟ್ ಆಫ್ ಇರುತ್ತೆ ಅಂತ ಹೇಳ್ಬೋದು? ಸರ್, ನಿಮ್ಗೆ 40% ಖರ್ಚು ಬರುತ್ತೆ. ಓಕೆ, 60% ಉಳಿಯುತ್ತೆ. ಈಗ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಅಂಡ್ ಸಪ್ಲೈ ಅಂತ ನಾವು ಹೇಳ್ತೀವಿ. ಈಗ ನೀವು ಕರೆಕ್ಟ್ ನೀವು ಹೇಳ್ದಂಗೆ ಮಾರ್ಕೆಟಿಂಗ್ ಅಂತದೇನು ಕಷ್ಟ ಇಲ್ಲ, ಕರೆಕ್ಟ್. ಆದ್ರೆ ಕೆಲವೊಬ್ರು ಏನಾಗಿದೆ ಈಗ ಅಡ್ವಾನ್ಸ್ ಕೂಡ ತಗೊಂಡು ಪ್ರೊಡ್ಯೂಸ್ ಮಾಡೋದಿರುತ್ತೆ.
ಸೊ ಇದು ರೆಫೋನ ಮೇಂಟೈನ್ ಮಾಡಬೇಕಾಗುತ್ತೆ. ಈಗ ನಾನು ಈಗ ಒಂದು ಕೇಸ್ ಇದೀವೇ, ಈಗ 150 ಮರಿಗಳನ್ನು ತಿಂಗಳಿಗೆ ಕೊಡ್ತಾ ಇದ್ರೆ ಅಂತಂದ್ರೆ ಅದನ್ನೇ ಮೇಂಟೈನ್ ಮಾಡಬೇಕಾಗುತ್ತೆ ನೀವು. ಸೊ ಅದು ಯಾವ ರೀತಿಯಾಗಿ ಮಾಡ್ಕೊಂಡು ರೈತರು ಅದ್ರ ಬಗ್ಗೆ ಹೇಗೆ ಗಮನ ವಹಿಸಬೇಕಾಗುತ್ತೆ ಸರ್? ಈಗ ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡ್ಕೊಂತಾರೆ, ಯಾಕೆ ನಮ್ಮ ಅಡ್ವಾನ್ಸ್ ಕೊಡ್ತಾರೆ ಅಂದ್ರೆ ನಮ್ಮ ಹತ್ರ ಇರೋ ಕ್ವಾಲಿಟಿ ಪಿಗ್ಲೆಟ್ಸ್ನ ನಮಗೆ ವಾಪಸ್ ಕೊಡಿ ಅನ್ನೋ ಉದ್ದೇಶಕ್ಕೆ ಆ ರೆಪೋನ ಬಿಲ್ಡ್ ಮಾಡಿರ್ಬೇಕು. ನಮ್ಮ ಹತ್ರ ಈಗ ಎಕ್ಸಾಂಪಲ್ ನಾವು ಮರಿ ಮಾಡ್ತೀವಿ ಅಂದ್ರೆ ಆ ರೈತರಿಗೆ ಅದು ಇಷ್ಟ ಆಗ್ಬೇಕು, ಇಲ್ಲ ಅವ್ರ ಹತ್ರ ಮರಿ ತಗೊಂಡ್ ಬಂದ್ರೆ ನಾನು ಒಂದು ತಿಂಗಳು ಬೇಗ ಕಷ್ಟ ಏನಂದ್ರೆ 7-8 ತಿಂಗಳು ಸಾಕೋಬಂದು ಇವ್ರ ಹತ್ರ ತಗೊಂಡ್ರೆ 6 ತಿಂಗಳು ಸಾಕ್ಬೋದು. ಮನೆ ಒಳ್ಳೆ ಹೆಲ್ತಿ ಮರಿ ಇರ್ತವೆ, ಒಳ್ಳೆ ವ್ಯಾಕ್ಸಿನ್ ಎಲ್ಲ ಕಂಪ್ಲೀಟ್ ಮಾಡಿರ್ತಾರೆ. ಇಷ್ಟು ಮಾಡಿದ್ರೆ ಮತ್ತೆ ಅವನಿಗೆ ಆ ನಂಬಿಕೆ ಬಂದ್ರೆ ಮಾತ್ರ ನಿಮ್ ಮರಿನ ಅಗೇನ್ ಅಡ್ವಾನ್ಸ್ ಕೊಟ್ಟು ನಮ್ಗೆ ಕೊಡಿ ಅಂತಾರೆ. ಅದನ್ನ ರೆಪೋನ ನಾವು ಬಿಲ್ಡ್ ಮಾಡ್ಕೊಂಡಿರ್ತೀವಿ. ಈಗ ಒಂದು ಕಾಸ್ಟ್ ಎಫೆಕ್ಟಿವ್ ಅಂತ ಹೇಳಿದ್ರೆ, ಈಗ ಒಂದು ಯಾರಾದ್ರೂ ಸ್ಟಾರ್ಟ್ ಮಾಡ್ಬೇಕು ಅವ್ರು ಎಷ್ಟರಿಂದ ಸ್ಟಾರ್ಟ್ ಮಾಡಿದ್ರೆ ಉತ್ತಮ ಅಂತ ಹೇಳ್ಬೋದು ಸರ್? ಒಂದು 15 ಲ್ಯಾಕ್ ಇಂದ ನಾವು ಸ್ಟಾರ್ಟ್ ಮಾಡಿದ್ರೆ ಉತ್ತಮ. ತುಂಬಾ ಕಮ್ಮಿ ಮಾಡ್ತೀನಿ ಅಂದ್ರೆ ನಿಮ್ಗೆ ಆದಾಯ ಬರಲ್ಲ. ಓಕೆ, ಅಟ್ ಲೀಸ್ಟ್ ಒಂದು 15 ಲ್ಯಾಕ್ 20 ಲ್ಯಾಕ್ ವರೆಗೂ ನಾವು ಬಜೆಟ್ ಇಟ್ಕೊಂಡು ಮಾಡಿದ್ರೆ ಅವಾಗ ನಿಮ್ಗೆ ನೀವು ಲೇಬರ್ಸ್ ಮೇಂಟೆನೆನ್ಸ್ ಕಾಸ್ಟ್ ಇವೆಲ್ಲ ಕಳೆದು ಸ್ವಲ್ಪ ನಿಮ್ಗೆ ಆದಾಯ ಅಂತ ಬರುತ್ತೆ. ಓಕೆ, ನೀವು ತುಂಬಾ ಚಿಕ್ಕದ್ ಮಾಡಿದಾಗ ಲೇಬರ್ಗೆ ಜಾಸ್ತಿ ಕೊಡ್ತೀರಾ, ಕೆಇಬಿ ಬರುತ್ತೆ, ವೆಹಿಕಲ್ ಡೀಸೆಲ್ ಪ್ರತಿಯೊಂದು ನಿಮ್ಗೆ ಕಾಸ್ಟ್ ಬರ್ಬಿಡುತ್ತೆ. ಸ್ವಲ್ಪ ಮಾಡೋದ್ ಮಾಡ್ತೀರಾ ಒಂದು 20 ಲ್ಯಾಕ್ ಬಜೆಟ್ ಅಲ್ಲಿ ಅಂದ್ರೆ ಇಲ್ಲಿ ಸ್ವಲ್ಪ ನಿಮ್ಗೆ ಇನ್ವೆಸ್ಟ್ ಆದಾಯ ಬರೋಕೆ ಶುರು ಆಗುತ್ತೆ, ಇನ್ಕಮ್ ಬರೋಕೆ. ನೋಡುದ್ರಲ್ವಾ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮಂಜುನಾಥ್ ಅವರು ಹಂದಿ ಸಾಕಾಣಿಕೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟರು. ಸೊ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ಎಪಿಸೋಡ್ ನಲ್ಲಿ ಮತ್ತೊಂದು ಕೃಷಿ ಐಡಿಯಾ ಜೊತೆ, ಮತ್ತೊಂದು ಕೃಷಿ ಮಾಹಿತಿ ಜೊತೆ ನಾನು ನಿಮ್ ಮುಂದೆ ಹಾಜರಿರ್ತೀನಿ. ಇನ್ನು ಹಂದಿ ಸಾಕಾಣಿಕೆ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಈಗಲೇ ಫ್ರೀಡಂ ಆಪ್ ಅನ್ನ ಡೌನ್ಲೋಡ್ ಮಾಡಿ. ನಾನು ಹೋಗ್ಬರ್ತೀನಿ, ಟಾಟಾ ಬೈ ಬೈ.